ಎಸ್, ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಗೊಂಡಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಗೊಂಡಿದೆ. ಫಲಿತಾಂಶ ಪ್ರಕಟಿಸಿದ ಪಿಯು ಮಂಡಳಿ ಇವತ್ತು ವೆಬ್ಸೈಟ್ ನಲ್ಲಿ ಮಾತ್ರ ಫಲಿತಾಂಶ ಲಭ್ಯ. https://kaarresu.lts.nic.in ಈ ಒಂದು ವೆಬ್ಸೈಟ್ ಅಲ್ಲಿ ಫಲಿತಾಂಶ ಲಭ್ಯವಾಗುತ್ತೆ. ನಾಳೆ ಎಲ್ಲಾ ಕಾಲೇಜುಗಳಲ್ಲಿಯೂ ಕೂಡ ರಿಸಲ್ಟ್ ಲಭ್ಯವಾಗಲಿದೆ ಅಂತ ಪಿಯು ಮಂಡಳಿ ತಿಳಿಸಿದೆ. ಪರೀಕ್ಷೆಯಲ್ಲಿ ಏನು ಬಾಯ್ಸ್ ಅಂಡ್ ಗರ್ಲ್ಸ್ ರಿಸಲ್ಟ್ ನೋಡಿದ್ರೆ ಬಾಲಕರ ಪಾಸ್ ಪರ್ಸೆಂಟೇಜ್ 52.30 ಹಾಗೂ ಹುಡುಗಿಯರದು 67.11, ಸುಮಾರು 50% ಮೋರ್ ಸ್ಕೋರ್ ಫಾರ್ ದ ಗರ್ಲ್ಸ್. ಗರ್ಲ್ಸ್ ಹ್ಯಾವ್ ಪರ್ಫಾರ್ಮ್ ಬೆಟರ್ ದಿಸ್ ಇಯರ್ ಆಲ್ಸೋ. ಮತ್ತು ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಫಲಿತಾಂಶ ನೋಡಿದ್ರೆ ನಗರದಲ್ಲಿ 59.45%, ಗ್ರಾಮಾಂತರದಲ್ಲಿ 59.95%. ಸಂಯೋಜನೆ ವಾರು ಕಾಂಬಿನೇಷನ್ ವೈಸ್ ಡೀಟೇಲ್ಸ್ ಸರ್ಕಾರಿ ಕಾಲೇಜ್ನಲ್ಲಿ ಸ್ಥಳದು ರಿಸಲ್ಟ್ ಬಂದಿದೆ 57.17%, ಓವರ್ ಆಲ್ ರಿಸಲ್ಟ್ 54.11% ಫಾರ್ ತಲಾ. ಇದು ಬರೀ ಫ್ರೆಷರ್ಸ್ ಕ್ಯಾಂಡಿಡೇಟ್ಸ್ ಅಲ್ವಾ. ವಾಣಿಜ್ಯದಲ್ಲಿ ಸರ್ಕಾರಿ ಕಾಲೇಜ್ ರಿಸಲ್ಟ್ 69.42%, ಓವರ್ ಆಲ್ 71.66%. ವಿಜ್ಞಾನದಲ್ಲಿ 51.44%, ಓವರ್ ಆಲ್ 74%. ಮತ್ತು ಓವರ್ ಆಲ್ ಸರ್ಕಾರಿ ಕಾಲೇಜ್ ರಿಸಲ್ಟ್ 61.39% ಇದೆ. ಅನುದಾನಿತ್ತು 62.47 ಇದೆ. ಅನುದಾನ ರಹಿತ 72.84 ಇದೆ. ವಿಭಜಿತ ಬೈಫರ್ಕೇಟೆಡ್ ಕಾಲೇಜಸ್ 73.70 ಇದೆ. ಕಾರ್ಪೊರೇಷನ್ ಕಾಲೇಜ್ಗಳದ್ದು 57.17 ಇದೆ. ಓವರ್ ಆಲ್ ಫ್ರೆಷರ್ ಸ್ಟೂಡೆಂಟ್ಸ್ದು ಸ್ಕೋರ್ 68.29% ಇದೆ. ಜಾತಿವಾರ್ ವರ್ಗವಾರ್ ನೋಡಿದ್ರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಪಾಸ್ ಪರ್ಸೆಂಟೇಜಸ್ 49.09%, ಎಸ್ ಟಿ ಸ್ಟೂಡೆಂಟ್ಸ್ನಲ್ಲಿ ಪಾಸ್ ಪರ್ಸೆಂಟೇಜಸ್ 51.59%, ಕ್ಯಾಟಗರಿ 1 ಎ 57.55, ಕ್ಯಾಟಗರಿ 2 ಎ 64.01, 2 ಬಿ 54.75, 3 ಎ 67.26, 3 ಬಿ 62.58, ಆ್ಯಂಡ್ ಜನರಲ್ ಕ್ಯಾಟಗರಿ 65.88. ಮೀಡಿಯಂ ವೈಸ್ ಫಲಿತಾಂಶ ನೋಡಿದರೆ ಕನ್ನಡದಲ್ಲಿ 51.46 ಹಾಗೂ ಇಂಗ್ಲಿಷ್ನಲ್ಲಿ 66.106. ಸಂಯೋಜನೆ ವಾರು ಅತಿ ಹೆಚ್ಚು ಅಂಕ ಬಂದಿರೋ ಮಕ್ಕಳದು ಡೀಟೇಲ್ಸ್ ನೋಡಿದರೆ ಫಾರ್ ಕಲಾ ಸಂಯೋಜನೆ ಪರಿಶಿಷ್ಟ ಜಾತಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಇಸ್ 593, ಫಾರ್ ಎಸ್ ಟಿ ಇಟ್ ಇಸ್ 582, ಇತರರು 595. ವಾಣಿಜ್ಯ ಸಂಯೋಜನೆಯಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ ಹೈಯೆಸ್ಟ್ ಸ್ಕೋರ್ ಇಸ್ 593, ಎಸ್ ಟಿದಲ್ಲಿ 587, ಇತರರು 595. ಸೈನ್ಸ್ ಕಾಂಬಿನೇಷನ್ದಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ ಹೈಯೆಸ್ಟ್ ಸ್ಕೋರ್ ಇಸ್ 592, ಎಸ್ ಟಿದಲ್ಲಿ 589, ಇತರರು 597. ಸೊ ಈಗ ನಾವು ಏನು ಶ್ರೇಣಿಗಳು ಬಂದಿದೆ ಅದರಲ್ಲಿ ಒಟ್ಟಾರೆ ಮಕ್ಕಳದು ಡೀಟೇಲ್ಸ್ ನೋಡಿದರೆ ಡಿಸ್ಟಿಂಕ್ಷನ್ ದಟ್ ಈಸ್ 85% ಆ್ಯಂಡ್ ಮೋರ್ 54,692 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ. ಫಸ್ಟ್ ಕ್ಲಾಸ್ದಲ್ಲಿ ಅತಿ ಹೆಚ್ಚು ಮಕ್ಕಳಿದ್ದಾರೆ, ದಟ್ ಇಸ್ 60-85%ದಲ್ಲಿ 213,611 ಮಕ್ಕಳಿದ್ದಾರೆ. ದ್ವಿತೀಯ ಸೆಕೆಂಡ್ ಕ್ಲಾಸ್ದಲ್ಲಿ ದಟ್ ಇಸ್ ಬಿಟ್ವೀನ್ 50-60%, 82,532 ಮಕ್ಕಳಿದ್ದಾರೆ. ಹಾಗೂ ಥರ್ಡ್ ಕ್ಲಾಸ್ ದಟ್ ಇಸ್ ಲೆಸ್ ದೆನ್ 50%ದಲ್ಲಿ 57,586 ಮಕ್ಕಳಿದ್ದಾರೆ. ಮತ್ತು 100-100 ಅಂಕಗಳು ಗಳಿಸಿದ ಮಕ್ಕಳ ಸಂಖ್ಯೆ ಕನ್ನಡದಲ್ಲಿ 115, ಸಂಸ್ಕೃತದಲ್ಲಿ 420, ಭೂಗೋಳಶಾಸ್ತ್ರ 521, ಲೆಕ್ಕಶಾಸ್ತ್ರ 2,917, ಸಂಖ್ಯಾಶಾಸ್ತ್ರ 943, ಭೌತಶಾಸ್ತ್ರ 772, ಕೆಮಿಸ್ಟ್ರಿ 1,131, ಮ್ಯಾಥ್ಸ್ 3,334, ಮತ್ತು ಬಿಸ್ನೆಸ್ ಸ್ಟಡೀಸ್ದಲ್ಲಿ 1,368, ಕಂಪ್ಯೂಟರ್ ಸೈನ್ಸ್ದಲ್ಲಿ 1,143. ವಿಕಲಚೇತನ ವಿದ್ಯಾರ್ಥಿಗಳ ಫಲಿತಾಂಶ ದೃಷ್ಟಿಮಾಂದ್ಯರು 247 ಮಕ್ಕಳು ಅದರಲ್ಲಿ ಹಾಜರಾಗಿದ್ದರು, 60.73% ರಿಸಲ್ಟ್ ಬಂದಿದ್ರೆ ಶ್ರವಣ್ ಮತ್ತು ವಾಕದೋಷ 111 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು, 55.86% ರಿಸಲ್ಟ್ ಬಂದಿದೆ. ಆರ್ಥೋ 56% ರಿಸಲ್ಟ್ ಮತ್ತು ಡಿಸ್ಲೆಕ್ಸಿಯಾ
54.27% ರಿಸಲ್ಟ್. ಈಗ ಜಿಲ್ಲೆವಾರು ಶಾಖಾ ಫಲಿತಾಂಶ ನೋಡಿದರೆ ದಿಸ್ ಟೈಮ್ ದ ಟಾಪರ್ ಡಿಸ್ಟ್ರಿಕ್ಟ್ ಇಸ್ ದಕ್ಷಿಣ ಕನ್ನಡ, 91.49% ರಿಸಲ್ಟ್ ಬಂದಿದೆ. ಸೆಕೆಂಡ್ ಉಡುಪಿ ಇದೆ, ಅದು 90.67%, ಮತ್ತು ಥರ್ಡ್ ಇಸ್ ಕೊಡಗು, ಫೋರ್ತ್ ಇಸ್ ಉತ್ತರ ಕನ್ನಡ, ಮತ್ತು ಫಿಫ್ತ್ ಇಸ್ ಶಿವಮೊಗ್ಗ. ಬಾಟಮ್ 5 ಜಿಲ್ಲೆ ನೋಡಿದರೆ ಚಿಕ್ಕೋಡಿ ಇಸ್ ಲಾಸ್ಟ್ 52.20%, ಅದಕ್ಕಿಂತ ಮುಂಚೆ ಬೀದರ್, ಕಲಬುರಗಿ, ಬೆಳಗಾವಿ ಮತ್ತು ಯಾದಗಿರಿ. ದೀಸ್ ಆರ್ ದ ಬಾಟಮ್ 5 ಡಿಸ್ಟ್ರಿಕ್ಟ್ಸ್. ಮ್ಯಾಲ್ ಪ್ರಾಕ್ಟೀಸಸ್ದಲ್ಲಿ ಈ ವರ್ಷ ಟೋಟಲ್ 17 ಕೇಸಸ್ ಆಫ್ ಮ್ಯಾಲ್ ಪ್ರಾಕ್ಟೀಸಸ್ ವರ್ ರಿಪೋರ್ಟೆಡ್ ಇನ್ ಡಿಸ್ಟ್ರಿಕ್ಟ್ಸ್ ಲೈಕ್ ಬೆಳಗಾವಿ, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ, ಧಾರವಾಡ, ಚಾಮರಾಜನಗರ, ಮೈಸೂರು, ಕೊಪ್ಪಳ. ಟೋಟಲ್ 17 ಮ್ಯಾಲ್ ಪ್ರಾಕ್ಟೀಸ್ ಕೇಸಸ್ ವರ್ ರಿಪೋರ್ಟೆಡ್. ಈಗ ಓವರ್ಆಲ್ ಪರ್ಫಾರ್ಮೆನ್ಸ್ ಓವರ್ಆಲ್ ರಿಸಲ್ಟ್ ನೋಡಿದರೆ ಗವರ್ಮೆಂಟ್ ಪಿ ಯು ಕಾಲೇಜ್ದಲ್ಲಿ ಓವರ್ಆಲ್ ಅಂದರೆ ಇದರಲ್ಲಿ ಫ್ರೆಷರ್ಸ್, ರಿಪೀಟರ್ಸ್ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಲ್ಲರದ್ದು ಡೀಟೇಲ್ಸ್ ಸೇರಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ದಲ್ಲಿ ಶೇಕಡಾವಾರು ಫಲಿತಾಂಶ 48.95%. ಆಮೇಲೆ ಅನುದಾನಿತ ಪದವಿ ಪೂರ್ವ ಕಾಲೇಜ್ಗಳಲ್ಲಿ 55.78%, ಅನುದಾನ ರಹಿತದಲ್ಲಿ 67.96%, ಕಾರ್ಪೊರೇಷನ್ ಪದವಿ ಪೂರ್ವ ಕಾಲೇಜ್ಗಳಲ್ಲಿ 50.89%, ಆ್ಯಂಡ್ ಬೈಫರ್ಗೇಟೆಡ್ದಲ್ಲಿ 65.82%. ಓವರ್ಆಲ್ ರಿಸಲ್ಟ್ ಇಸ್ 59.56%. ಅದರಲ್ಲಿ ಶೇಕಡಾ 100% ಫಲಿತಾಂಶ ಮತ್ತು ಶೂನ್ಯ ಫಲಿತಾಂಶದ ವಿವರ. 100% ರಿಸಲ್ಟ್ ನೀಡಿರೋ ಗೌರ್ಮೆಂಟ್ ಕಾಲೇಜ್ 25, ಅನುದಾನಿತ 2, ಅನುದಾನ ರಹಿತ 41, ವಿಭಜಿತ ಯಾವುದೂ ಇಲ್ಲ. ಟೋಟಲ್ 68 ಕಾಲೇಜಸ್ ಹ್ಯಾವ್ ಗಿವನ್ 100% ರಿಸಲ್ಟ್. ಶೂನ್ಯ ಫಲಿತಾಂಶ ನೀಡಿರುವ ಕಾಲೇಜ್ಗಳು ಸರ್ಕಾರಿ 3, ಅನುದಾನಿತ 3, ಅನುದಾನ ರಹಿತ 112, ಓವರ್ಆಲ್ 118. ಸೊ ದಟ್ ಈಸ್ ದ ಓವರ್ಆಲ್ ರಿಸಲ್ಟ್. ಈ ವರ್ಷ ಮೇ ಎಂಡ್ ಒಳಗಡೆ ಮಾರ್ಕ್ಸ್ ಕಾರ್ಡ್ ನಾವು ಎಲ್ಲ ಕಾಲೇಜಸ್ಗೆ ಕಳಿಸ್ಕೊಡ್ತೀವಿ. ಈಗ ಮಾರ್ಕ್ಸ್ ಕಾರ್ಡದ್ದು ಏನು ಪ್ರಿಂಟಿಂಗ್ ಇದೆ ಅದು ರೀಇವ್ಯಾಲ್ಯೂಯೇಷನ್ ಸ್ಟೂಡೆಂಟ್ಸ್ ಬಿಟ್ಟು ಬಾಕಿ ಸ್ಟೂಡೆಂಟ್ಸ್ದು ಅದು ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಅಲ್ಲಿಗೆ ಅವ್ರದ್ದು ಫೋಟೋಗಳಲ್ಲಿ ಏನು ವ್ಯತ್ಯಾಸ ಇದ್ದರೆ ಅವ್ರ ಕಾಲೇಜ್ ವೆಬ್ಸೈಟ್ದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ಸ್ಗೆ ಅದು ನೋಡಲಿಕ್ಕೆ ನಾವು ಮತ್ತೊಮ್ಮೆ ಪೋರ್ಟಲ್ ಓಪನ್ ಮಾಡಿದ್ದೀವಿ. ಫ್ರಮ್ 2nd May to 10th May ಪೋರ್ಟಲ್ ವಿಲ್ ಬಿ ಓಪನ್. ಯಾವುದು ಸ್ಟೂಡೆಂಟ್ಸ್ದು ಫೋಟೋ ತಪ್ಪಿದ್ರೆ ಅದು ಬದಲಾವಣೆ ಮಾಡಲಿಕ್ಕೆ 5 ಡೇಸ್ ಕಾಲಾವಕಾಶ ಕೊಟ್ಟಿದ್ದೀವಿ. ದೆನ್ ಸ್ಕ್ಯಾನಿಂಗ್ ಮತ್ತು ರೀವ್ಯಾಲ್ಯೂಯೇಷನ್ಗೆ ಏನು ಫೆಸಿಲಿಟಿ ಇದೆ ಆನ್ಲೈನ್ ಪೋರ್ಟಲ್ ಅದನ್ನು ಈಗ ಓಪನ್ ಮಾಡ್ತೀವಿ. ಈ ಸಲ ಆನ್ಲೈನ್ ಪೇಮೆಂಟ್ಗೆ ಕೂಡ ಅವಕಾಶ ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆ ಸ್ಕ್ಯಾನಿಂಗ್ ಪ್ರತಿಗಾಗಿ ಕೊನೆ ದಿನಾಂಕ 7th May. ಸೊ ಸ್ಟೂಡೆಂಟ್ಸ್ ಅವ್ರ ರಿಸಲ್ಟ್ ನೋಡಿದ ಮೇಲೆ ಯಾರ್ಯಾರು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸ್ಕ್ಯಾನಿಂಗ್ಗೆ ಅಪ್ಲೈ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಫಾರ್ ದ್ಯಾಟ್ ಲಾಸ್ಟ್ ಡೇಟ್ ಇಸ್ 7th May. ಹಾಗೂ ಮರು ಮೌಲ್ಯಮಾಪನ್ಗೆ ಲಾಸ್ಟ್ ಡೇಟ್ ಇಸ್ 14th May. ಇದಕ್ಕೆ 1670 rupees ಶುಲ್ಕ ಇದೆ. ಅನುತೀರ್ಣ ಮಕ್ಕಳು ಏನಿದ್ದಾರೆ ಅವರು ಮರು ಮೌಲ್ಯಮಾಪನ ಫಲಿತಾಂಶಕ್ಕಾಗಿ ಕಾಯಬಾರ್ದು. ಅವರು ಆಗಲೇ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿರ್ತಾರೆ. ಸೊ ದೇ ಕ್ಯಾನ್ ಇಮಿಡಿಯೇಟ್ಲಿ ಅಪ್ಲೈ ಫಾರ್ ಇವನ್ ಸಪ್ಲಿಮೆಂಟರಿ ಎಕ್ಸಾಮ್. ಹಾಗೂ ಒಂದ್ಸತಿ ಅವರು ಮರು ಮೌಲ್ಯಮಾಪನದಲ್ಲಿ ನಿಗದಿಪಡಿಸಿರುವ ಅಂಕಗಳಿಗಿಂತ ಹೆಚ್ಚಿನ ಅಂಕಗಳು ಅಥವಾ ಕಡಿಮೆ ಅಂಕಗಳು ಬಂದಲ್ಲಿ ಅಂಕಗಳೊಂದಿಗೆ ಫಲಿತಾಂಶವನ್ನು ಪರಿಷ್ಕರಿಸಿ ಪ್ರಕಟಿಸಲಾಗುವುದು. ಮೊದಲೇ ಪಡೆದ ಅಂಕಗಳನ್ನು ಮರುಸ್ಥಾಪಿಸಲು ಅವಕಾಶವಿರುವುದಿಲ್ಲ. ಮರು ಮೌಲ್ಯಮಾಪನದ ಬಗ್ಗೆ ಮರು ಮಾಪಕರು ತೆಗೆದುಕೊಂಡ ನಿರ್ಧಾರವೇ ಅಂತಿಮ. ಇದರ ಮೇಲೆ ಮರು ಪರಿಶೀಲನೆ ಅಥವಾ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಮರು ಮೌಲ್ಯಮಾಪನದ ಮತ್ತು ಮರು ಎಣಿಕೆ ಫಲಿತಾಂಶವನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಮತ್ತು ರೀಟೋಟ್ಲಿಂಗ್ಗೆ ಯಾವುದು ಶುಲ್ಕ ಇರುವುದಿಲ್ಲ. ಸೊ ಅನುತೀರ್ಣ ಮಕ್ಕಳು ಏನು ಫೀಸ್ ತುಂಬುತ್ತಾರೆ ಅದಕ್ಕೆ ಕಡೆ ದಿನಾಂಕ 15th May. ಕಾಲೇಜ್ ಪರೀಕ್ಷಾ ಶುಲ್ಕ ಒಂದು ಕಂತಿನ ಖಜಾನೆಯಲ್ಲಿ ಸಂದಾಯ ಮಾಡುವ ಕೊನೆ ದಿನಾಂಕ 16th May. ಮತ್ತು ಡಿ ಡಿ ಪಿ ಯು ಕಚೇರಿಯಿಂದ ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಿನಾಂಕ 17th May. ಸೊ ಇದಕ್ಕೆ ವೇರಿಯಸ್ ಫೀಸ್ ಸ್ಟ್ಯಾಚುರಿ ಫೀಸ್ ಏನಿದೆ ಅದು ಕೊಟ್ಟಿದ್ದೀವಿ. ಮತ್ತು ರಿಸಲ್ಟ್ ಒಂದು ವೇಳೆ ಅವರು ತಿರಸ್ಕರಣ ಮಾಡೋದಿದ್ರೆ ಅದರದ್ದು ಕೊಟ್ಟಿದ್ದೀವಿ. ಈಗ ನಮ್ಮದು ಏನಿದೆ ಸಪ್ಲಿಮೆಂಟರಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆನ್ 8th June. ಫ್ರಮ್ 8th June to 20th June. ಟುಡೇ ವಿ ಆರ್ ಅಪ್ಲೋಡಿಂಗ್ ದ ಟೈಮ್ ಟೇಬಲ್ ಆಲ್ಸೋ ಆನ್ ದ ವೆಬ್ಸೈಟ್. ದಿಸ್ ವಿಲ್ ಬಿ ದ ಲಾಸ್ಟ್ ಅಪಾರ್ಚುನಿಟಿ. ಈಗ ಪಿ ಸಿ ಎಂ ಬಿ ಹೊರತುಪಡಿಸಿ, ಯಾಕಂದರೆ ಈಗಾಗಲೇ ಪಿ ಸಿ ಎಂ ಬಿದಲ್ಲಿ ಓಲ್ಡ್ ಸ್ಕೀಮ್ ಇರುವುದಿಲ್ಲ. ಪಿ ಸಿ ಎಂ ಬಿ ಹೊರತುಪಡಿಸಿ ಇತರೆ ವಿಷಯಗಳಿಗೆ ಓಲ್ಡ್ ಸ್ಕೀಮ್ದು ಇದ್ರ ಕೊನೆಯ ಅವಕಾಶ. ದಿಸ್ ಸಪ್ಲಿಮೆಂಟರಿ ಎಕ್ಸಾಮ್ ವಿಚ್ ಇಸ್ ಶೆಡ್ಯೂಲ್ಡ್ ಆನ್ 8th June to 20th June. ಅದಾದಮೇಲೆ ವಿಶೇಷ ಸೂಚನೆಗಳು, ಕೆಲವು ಪ್ರಿನ್ಸಿಪಲ್ಸ್ ಅವರು ಏನೇನು ಡಿಸ್ಕ್ರಿಪೆನ್ಸಿ ರಿಸಲ್ಟ್ ಇದ್ರೆ ಏನೇನು ಕ್ರಮ ಕೈಗೊಳ್ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ಮತ್ತು ಕೊನೆಯಲ್ಲಿ ಇದು ಸಪ್ಲಿಮೆಂಟರಿ ಎಕ್ಸಾಮ್ಸ್ದು ಡೇಟ್ ಕೊಟ್ಟಿದ್ದೀವಿ.
ನಾನು ಇದೇ ತರ ಜೀರೋ ರಿಸಲ್ಟ್ ಬಗ್ಗೆ ಈಗಾಗಲೇ ನಾವು ಸತತವಾಗಿ 3 ವರ್ಷದಲ್ಲಿ ಏನು ಜೀರೋ ರಿಸಲ್ಟ್ ತಗೊಂಡಿದ್ದಾರೆ ಅದು ನಾವು ಮುಚ್ಚಿದ್ದೀವಿ. ದಿಸ್ ಇಯರ್ 10 ಕಾಲೇಜಸ್ ಹ್ಯಾವ್ ಬಿನ್ ಕ್ಲೋಸ್. ಈ ವರ್ಷ ಏನು ಬಂದಿದೆ ಅದನ್ನು ವಿ ವಿಲ್ ಟೇಕ್ ವಾಟ್ ಎವರ್ ನೆಸೆಸರಿ ಆಕ್ಷನ್ ಇಸ್ ರಿಕ್ವೈರ್ಡ್ ಅದು ನಾವು ತಗೊಳ್ತೀವಿ. ಸೊ ಆಬ್ವಿಯಸ್ಲಿ ದ ಸ್ಟೂಡೆಂಟ್ಸ್ ಹ್ಯಾವ್ ಸ್ಟಡಿಡ್ ವೆರಿ ಹಾರ್ಡ್ ದಿಸ್ ಇಯರ್. ಸೊ ದ ಕ್ರೆಡಿಟ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ದ ಸ್ಟೂಡೆಂಟ್ಸ್ ಅಂಡ್ ದ ಟೀಚರ್ಸ್ ಲೆಕ್ಚರರ್ಸ್ ಹೂ ಹ್ಯಾವ್ ಗೈಡೆಡ್ ದೆಮ್ ವೆಲ್. ತನು ವಿ ಹ್ಯಾವ್ ಟು ಓವರ್ಆಲ್ ವಿ ಹ್ಯಾವ್ ಟು ಅನಲೈಸ್ ದ ರಿಸಲ್ಟ್. ಈಗ ಅದನ್ನೇ ನಾವು ಕಂಪೈಲ್ ಮಾಡಿದ್ದೀವಿ ನಿನ್ನೆ. ಇದನ್ನು ಸಬ್ಜೆಕ್ಟ್ ವೈಸು ಮತ್ತು ಕಾಲೇಜ್ ವೈಸ್ ಅನಲೈಸ್ ಮಾಡಿದರೆ ವಿ ವಿಲ್ ಗೆಟ್ ಟು ನೋ ದ ಫರ್ದರ್ ಡೀಟೇಲ್ಸ್. ಬಟ್ ಮೇಲ್ನೋಟಕ್ಕೆ ಓವರ್ಆಲ್ ಇಟ್ ಈಸ್ ಆಬ್ವಿಯಸ್ಲಿ ಸೊ ವಿ ಆಫ್ಟರ್ ವಿ ಅನಲೈಸ್ ದ ರಿಸಲ್ಟ್ ವಿಲ್ ಬಿ ಇನ್ ಎ ಬೆಟರ್ ಪೊಸಿಷನ್ ಟು ಸೇ ಇನ್ ಎ ಡೇ ಆರ್ ಟು. ಹಾಂ, ಸೊ ನಮ್ಮದು ಎಕ್ಸಾಮ್ ಕಂಡಕ್ಟ್ ಮಾಡೋದಲ್ಲಿ ನಾವು ಏನು ಕರ್ನಾಟಕ ಸೆಕ್ಯೂರ್ ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ನು ಅಳವಡಿಸಿದ್ದೀವಿ. ಅದರಿಂದ ಆಸ್ ಯು ಹ್ಯಾವ್ ಸೀನ್ ಮ್ಯಾಲ್ ಪ್ರಾಕ್ಟೀಸಸ್ ವರ್ ಆಲ್ಸೋ ಸಬ್ಸ್ಟ್ಯಾನ್ಷಿಯಲಿ ಲೋ ಆ್ಯಂಡ್ ಓವರ್ಆಲ್ ದೇರ್ ವರ್ ಅಕ್ರಮರಹಿತ ಎಕ್ಸಾಮ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿತ್ತು. ಈ ವರ್ಷ ಸುಮಾರು 7% ಇನ್ಕ್ರೀಸ್ ಆಗಿದೆ. ಕಳೆದ ವರ್ಷದೂ ಕೂಡ ಪ್ರೆಸ್ ನೋಟ್ ವಿ ಹ್ಯಾವ್ ಕೆಪ್ಟ್ ಔಟ್ ಸೈಡ್, ಅದು ಬೇಕಿದ್ರೆ ನೀವು ತಗೋಬಹುದು ಕಂಪ್ಯಾರಿಸನ್ಗೆ. ಗವರ್ನಮೆಂಟ್ ಕಾಲೇಜ್ಗಳು ಏನ್ ಮಾಡ್ತೀವಿ ಅಲ್ಲ, ಗವರ್ಮೆಂಟ್ ಕಾಲೇಜಲ್ಲಿ ಸತತವಾಗಿ ಸೊ ಸತತವಾಗಿ 3 ವರ್ಷ ಯಾರು ಶೂನ್ಯ ಫಲಿತಾಂಶ ನೀಡಿದ್ರು ಅಂತ 10 ಕಾಲೇಜ್ಗಳದ್ದು ರಿಕಗ್ನಿಷನ್ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದೆ. ಅದು ಎಲ್ಲ ಪ್ರೈವೇಟ್, ಯಾಕೆಂದ್ರೆ ಸತತವಾಗಿ 3 ವರ್ಷ ಶೂನ್ಯ ಫಲಿತಾಂಶ ಗವರ್ಮೆಂಟ್ ಕಾಲೇಜ್ ಯಾವುದು ಬಂದಿಲ್ಲ. ಓಕೆ, ಸೊ ಈ ವರ್ಷ ಈಗ ಈಗ ಯಾವುದು 3 ಬಂದಿದೆ ದಟ್ ಆಲ್ಸೋ ವಿ ಹ್ಯಾವ್ ಟು ಅನಲೈಸ್, ದೆನ್ ವಿ ವಿಲ್ ಹ್ಯಾವ್ ಟು ಟೇಕ್ ನೆಸೆಸರಿ ಆಕ್ಷನ್. ದಟ್ ವಿ ವಿಲ್ ಡೇಟಾ ವಿ ವಿಲ್ ಗಿವ್ ಯು ಶಾರ್ಟ್ಲಿ, ಲಾಸ್ಟ್ ಇಯರ್ ಟು ಡೇಟಾ. ಅದು ಮಾಹಿತಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ನಾನು ತಗೊಂಡು ಕೊಡ್ತೀನಿ. ಓಕೆ, ಸೊ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ರಿಸಲ್ಟ್ಗೆ ಮಾತ್ರ ಸೀಮಿತವಾಗಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ತಾವು ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಪಿ ಯು ಫಲಿತಾಂಶ ಇವತ್ತು ಪ್ರಕಟವಾಯಿತು. ದ್ವಿತೀಯ ಪಿ ಯು ಫಲಿತಾಂಶ ಇವತ್ತು ಪ್ರಕಟಗೊಂಡಿದೆ. ಸೊ ಇವತ್ತು ವೆಬ್ಸೈಟ್ನಲ್ಲಿ ಮಾತ್ರ ನೀವು ನೋಡಬಹುದು ಅಂದರೆ ರಿಸಲ್ಟನ್ನು. ಆದರೆ ನಾಳೆ ಕಾಲೇಜ್ಗಳಲ್ಲೂ ಕೂಡ ಲಭ್ಯವಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಬಾರಿ ಕೂಡ ವಿದ್ಯಾರ್ಥಿನಿಯರದ್ದೇ ಮೇಲುಗೈ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಜೊತೆಗೆ ಶೇಕಡಾ 59.56% ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಅಥವಾ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ 7%ನಷ್ಟು ರಿಸಲ್ಟ್ ಉತ್ತಮವಾಗಿದೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಪಿ ಯು ಬೋರ್ಡ್ನ ನಿರ್ದೇಶಕಿ ಶಿಖಾ ಅವರು ಸುದ್ದಿಗೋಷ್ಠಿ ನಡೆಸ್ತಾ ತಿಳಿಸಿದ್ದಾರೆ. ಇನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ ವ್ಯಕ್ತವಾಗಿದೆ. ಜೊತೆಗೆ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಉಡುಪಿ ದ್ವಿತೀಯ ಸ್ಥಾನ, ಕೊಡಗು ತೃತೀಯ ಸ್ಥಾನದಲ್ಲಿದೆ. ಇನ್ನು ಚಿಕ್ಕೋಡಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನವನ್ನು ಗಳಿಸಿಕೊಂಡಿದೆ. ಇನ್ನು ಕಲಾ ವಿಭಾಗದಲ್ಲಿ ನೋಡೋದಾದರೆ 593 ಅತಿ ಹೆಚ್ಚು ಸಿಕ್ಕಿರುವಂಥ ಅಂಕ. ಇನ್ನು ಬಾಲಕರು ಶೇಕಡಾ 52.3%
ಪಾಸ್ ಆಗಿದ್ದಾರೆ. ಇನ್ನು ಶೇಕಡಾ ಬಾಲಕಿಯರನ್ನ ಗಮನಿಸೋದಾದ್ರೆ 67%, ಶೇಕಡಾ 67% ತೇರ್ಗಡೆಗೊಂಡಿದ್ದಾರೆ. ಇನ್ನು 68 ಕಾಲೇಜುಗಳಲ್ಲಿ 100% ಫಲಿತಾಂಶ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ತಿಳಿಸಿದರು. ಒಟ್ಟು 118 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶವಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತೆರೆದಿಟ್ಟರು. ನಾವು ಎಲ್ಲ ಕಾಲೇಜಸ್ಗೆ ಕಳ್ಸ್ಕೊಡ್ತೀವಿ. ಈಗ ಮಾರ್ಕ್ಸ್ ಕಾರ್ಡದು ಏನು ಪ್ರಿಂಟಿಂಗ್ ಇದೆ ಅದು ರೀಇವ್ಯಾಲ್ಯೂಯೇಷನ್ ಸ್ಟೂಡೆಂಟ್ಸ್ ಬಿಟ್ಟು ಬಾಕಿ ಸ್ಟೂಡೆಂಟ್ಸ್ದು ಅದು ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಅಲ್ಲಿಗೆ ಅವ್ರದ್ದು ಫೋಟೋಗಳಲ್ಲಿ ಏನು ವ್ಯತ್ಯಾಸ ಇದ್ರೆ ಅವ್ರ ಕಾಲೇಜ್ ವೆಬ್ಸೈಟ್ದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ಸ್ಗೆ ಅದು ನೋಡಲಿಕ್ಕೆ ನಾವು ಮತ್ತೊಮ್ಮೆ ಪೋರ್ಟಲ್ ಓಪನ್ ಮಾಡಿದ್ದೀವಿ. ಫ್ರಮ್ 2nd May to 10th May ಪೋರ್ಟಲ್ ವಿಲ್ ಬಿ ಓಪನ್. ಯಾವುದು ಸ್ಟೂಡೆಂಟ್ಸ್ದು ಫೋಟೋ ತಪ್ಪಿದ್ರೆ ಅದು ಬದಲಾವಣೆ ಮಾಡಲಿಕ್ಕೆ 5 ಡೇಸ್ ಕಾಲಾವಕಾಶ ಕೊಟ್ಟಿದ್ದೀವಿ. ದೆನ್ ಸ್ಕ್ಯಾನಿಂಗ್ ಮತ್ತು ರೀವ್ಯಾಲ್ಯೂಯೇಷನ್ಗೆ ಏನು ಫೆಸಿಲಿಟಿ ಇದೆ ಆನ್ಲೈನ್ ಪೋರ್ಟಲ್ ಅದನ್ನು ಈಗ ಓಪನ್ ಮಾಡ್ತೀವಿ. ಈ ಸಲ ಆನ್ಲೈನ್ ಪೇಮೆಂಟ್ಗೆ ಕೂಡ ಅವಕಾಶ ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆ ಸ್ಕ್ಯಾನಿಂಗ್ ಪ್ರತಿಗಾಗಿ ಕೊನೆ ದಿನಾಂಕ 7th May. ಸೊ ಸ್ಟೂಡೆಂಟ್ಸ್ ಅವರು ರಿಸಲ್ಟ್ ನೋಡಿದ ಮೇಲೆ ಯಾರ್ಯಾರು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸ್ಕ್ಯಾನಿಂಗ್ಗೆ ಅಪ್ಲೈ ಮಾಡಲಿಕ್ಕೆ ಇಷ್ಟಪಡ್ತಾರೆ ಫಾರ್ ದ್ಯಾಟ್ ಲಾಸ್ಟ್ ಡೇಟ್ ಇಸ್ 7th May. ಹಾಗೂ ಮರು ಮೌಲ್ಯಮಾಪನ್ಗೆ ಲಾಸ್ಟ್ ಡೇಟ್ ಇಸ್ 14th May. ಇದಕ್ಕೆ 1670 rupees ಶುಲ್ಕ ಇದೆ. ಅನುತೀರ್ಣ ಮಕ್ಕಳು ಏನಿದ್ದಾರೆ ಅವರು ಮರು ಮೌಲ್ಯಮಾಪನ ಫಲಿತಾಂಶಕ್ಕಾಗಿ ಕಾಯಬಾರದು.